ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇರ್ತ ಮಲ್ಲಪ್ಪ ಜೊತ. ಹರಿಯಾಣ ಹೋಯ್ತು ಕಾಂಗ್ರೆಸ್ನಿಂದ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತೇಳೆ ಎಕ್ಸಿಟ್ ಪೋಲ್ಗಳೆಲ್ಲ ಬಂದಿದ್ದು. ಆದರೆ ಎಕ್ಸಿಟ್ ಪೋಲ್ಗಳು ಮತ್ತೆ ಸುಳ್ಳಾದವು ಅಂತ. ಅಂದರೆ ಎಕ್ಸಿಟ್ ಪೋಲ್ಗಳನ್ನು ಎಲ್ಲಿ ಮಾಡ್ತಾರೆ ಇವರು ಅಂತ ಸಂಶಯ ಬರಲಿಕ್ಕಾಗ್ತದೆ. ಯಾಕೆಂದರೆ ಎಕ್ಸಿಟ್ ಪೋಲ್ಗಳು ನಿಜವಾಗಿಯೂ ಲಾಸ್ಟ್ ಟೈಮ್ ನೋಡ್ರಿ, 400 ಪಾರ್ ಅಂತ ಹೇಳ್ತಾಯಿದ್ರು, ಐದು ಬಂದಿತ್ತು 240 ಬಿ ಜೆ ಪಿ. ಈ ಸಲ ಕಾಂಗ್ರೆಸ್ ಗೆದ್ದೇ ಬಿಡ್ತು ಹರಿಯಾಣ ಸುಳ್ಳಾಯಿತು. ಆದರೆ ಒಂದು ಮಾತ್ರ ಖರೆ ಆಯಿತು, ಜಮ್ಮು ಮತ್ತು ಕಾಶ್ಮೀರದಲ್ಲ ನಮ್ಮ ಫಾರೂಕ್ ಅಬ್ದುಲ್ಲಾ ಮತ್ತು ಉಮರ್ ಅಬ್ದುಲ್ಲಾರ ಎನ್ ಸಿ ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ನಮ್ಮ ಕಾಂಗ್ರೆಸ್ ಅಲ್ಲಿ ಗೆದ್ದದ ಅಧಿಕಾರ ಮಾಡಲಿಕ್ಕೆ ಹೊರಟದ. ಇದೊಂದು ಸಮಾಧಾನಕರ ವಿಷಯ. ಆದರೆ ಹರಿಯಾಣದಲ್ಲಿ ನಿಶ್ಚಿತವಾಗಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು, ಯಾಕೆ ಗೆಲ್ಲಿಲ್ಲ? ಈಗ ಗೆದ್ದಂಥ ದೊಡ್ಡ ಪ್ರಶ್ನೆ ಇದು, ಎಲ್ಲರೂ ಕೇಳುವಂಥದ್ದು, ಯಾಕಾಗಲಿಲ್ಲ. ಮತ್ತು ಒಂದಿಲ್ಲೇ ನಾವು ಹೇಳಬೇಕಾಗ್ತದೆ ಏನಪ್ಪ ಅಂದರೆ, ಈ ಹರಿಯಾಣ ಚುನಾವಣೆಯಲ್ಲೇ ಮತ್ತು ಇದರದು ನಮ್ಮ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲೇ ಎರಡರಲ್ಲೂ ಸಹಿತ ನಮ್ಮ ಮೋದಿಯವರ ಮತ್ತು ನಮ್ಮ ಶಾರ್ ಅವ್ರ ಮುಖ ಭಾಳ ಕಡಿಮೆ ಕಂಡಿತ್ತು. ಎಲ್ಲೋ ಒಂದೆರಡು ಕಡೆ ಬಂದಿದ್ದರು ಫಂಕ್ಷನ್ಗೆ, ಆದರೆ ಬರಲಿಲ್ಲ ನಂತರದಲ್ಲಿ. ಇದರಿಂದಾಗಿ ಆರ್ ಎಸ್ ಎಸ್ ಇಲ್ಲೇ ತನ್ನ ಏನೊಂದು ಹೇಳಿಕೊಟ್ಟಿತ್ತು, ಅದಕ್ಕೆ ಪುರಾವೆಗಳನ್ನು ಹುಡುಕೊಂಡ್ಬಿಟ್ಟಿತ್ತು ಅಂತ. ಜಮ್ಮು ಕಾಶ್ಮೀರದಲ್ಲಂತೂ ಅವರು ಜಮ್ಮು ಏರಿಯಾದಲ್ಲೇ ಮ್ಯಾಕ್ಸಿಮಮ್ ಈ ಒಂದು ಬಿ ಜೆ ಪಿ ಸೀಟ್ಗಳು ಆಯ್ಕೆ ಆಗಿದ್ದಾವೆ. ಕಾಶ್ಮೀರ ಮತ್ತು ಒಂದು ಸ್ವಲ್ಪ ಜಮ್ಮುದ ಏರಿಯಾದಲ್ಲಿ ನಮ್ಮ ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಗೆ ಬಂದಿದ್ದ ಪಾಪ ಅಲ್ಲಿ ಪಿ ಡಿ ಪಿ ಇಲ್ದಂಗೆ ಆಗಿ ಹೋಗಿಬಿಟ್ಟದ. ಇದು ಏನೂ ಇರಲಿ, ಅಲ್ಲಂತೆ ನಿಶ್ಚಿತವಾಗಿಯೂ ನಮ್ಮ ಕಾಂಗ್ರೆಸ್ ಮತ್ತು ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ರಚನೆ ಮಾಡಲಿಕ್ಕೆ ಹೊರಟಿದ್ದಾವೆ. ಇಲ್ಲಿ ಹರಿಯಾಣದಲ್ಲಿ ಮಾತ್ರ ಇಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಯಾಕೆ ಇದೆಲ್ಲ ಕಡೆ ಚರ್ಚೆ ಜೋರು ನಡೆದದ ಈಗ? ಯಾಕಂದರೆ ಎಕ್ಸಿಟ್ ಪೋಲ್ದಲ್ಲಂತೂ 50-60 ಕಾಂಗ್ರೆಸ್ಗೆ ಕೊಟ್ಟಿದ್ದರು, ಆ ರೀತಿ ಹವಾ ಆಯಿತು ಅಂತೆಲ್ಲ. ಆದರೆ ಹವಾ ಟೊಸ್ ಆಗಿದೆ. ಹೀಗಾಗಿ ಎಕ್ಸಿಟ್ ಪೋಲ್ಗಳನ್ನ ನಂಬುದು ಬಿಡೋದು ಅನ್ನೋದೊಂದು ಪ್ರಶ್ನೆ ಇನ್ನು ನಿಮಗೆ ಬಿಟ್ಟಂಥದ್ದು, ನಂಬ್ತಿರೋ ಬಿಡ್ತಿರೋ ಅಂತೆಲ್ಲ. ಇನ್ನು ವಾಸ್ತವವಾಗಿ ಏನಾಗ್ತಿಲ್ಲ, ಯಾಕೆ ಸೋತರು ಅನ್ನೋದು ಇವತ್ತು ವಿಶ್ಲೇಷಣೆ ನಡೀತಾ ಇದೆ, ಅನಾಲಿಸಿಸ್ ನಡೀತಾ ಇದೆ. ಯಾಕಪ್ಪ ಅಂತಂದರೆ, ಸೋಲು ನಿಜವಾಗಿಯೂ ಮೊನ್ನೆ ನಡೆದ ಇಂಡಿಯಾ ಘಟಬಂಧನ ಮಾಡಿಕೊಂಡಲ್ಲೇ ಒಂದು ರಾಷ್ಟ್ರಮಟ್ಟದ ಚುನಾವಣೆಯಲ್ಲೇ ಕಾಂಗ್ರೆಸ್ಗೆ ಭಾಳಷ್ಟು ಅನುಕೂಲಗಳಾದವು. ಜೊತೆಗೆ ಇಂಡಿಯಾ ಘಟಬಂಧನಕ್ಕೆ ಸಾಕಷ್ಟು ಪವರ್ಫುಲ್ಲಾಗಿ ಬೆಳೆದು ಬಂತು, ಮತ್ತು ಅನೇಕರಲ್ಲೇ ಒಂದು ವಿಶ್ವಾಸ ಮೂಡಿತು. ಜೊತೆಗೆ ಒಂದು ವಿರೋಧ ಪಕ್ಷವಾಗಿ ಒಂದು ಪರ್ಫೆಕ್ಟ್ ಮತ್ತು ಗಟ್ಟಿ ನೆಲೆಯ ಒಂದು ವಿರೋಧ ಪಕ್ಷವಾಗಿ ಸೆಂಟ್ರದಲ್ಲಿ ನಿಂತುಕೊಂಡಿತ್ತು. ಹೀಗಾಗಿ ಬಿ ಜೆ ಪಿಯ ಅನೇಕ ವಿಷಯಗಳನ್ನು ಅವರು ತಡಿತಾ ಮತ್ತು ಸಮಾಜ ಅಥವಾ ಜನರ ಅಥವಾ ಇಡೀ ದೇಶಕ್ಕೆ ಅನುಕೂಲ ಆಗುವಂಥ ಒಂದು ಆಡಳಿತ ಕೊಡುವಂಥ ಪ್ರಯತ್ನವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದ ಈ ಇಂಡಿಯಾ. ಆ ಇಂಡಿಯಾ ಇಲ್ಲೇ ಆಗಲಿಲ್ಲ ಘಟಬಂಧನ್ ಅಂತೇಳಿ. ಇಲ್ಲಿ ಕಾಂಗ್ರೆಸ್ ಒಂದು ಯುದ್ಧಕ್ಕೆ ಇಳಿತು, ಆದರೂ ಹುಡಾ ಕಾಂಗ್ರೆಸ್. ಇದು ರಾಹುಲ್ ಕಾಂಗ್ರೆಸ್ ಅನ್ನಲಾರದು ಹುಡಾ ಕಾಂಗ್ರೆಸ್ ಅನ್ಬೇಕಾಗಿದೆ. ಇದನ್ನು ಇನ್ನೊಂದು ನೆನಪಿಸ್ಬೇಕಪ್ಪ ಅಂತಂದರೆ, ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ರ ಕಾಂಗ್ರೆಸ್, ಇವೆರಡೂ ಕಾಂಗ್ರೆಸ್ಗಳು ಏನು ಸಂಕೇತಪ್ಪ ಇದ್ರೆ ಸಂಕೇತಗಳಪ್ಪ ಅಂತಂದರೆ, ಇವು ಹಿಂದಿನ ಕಾಂಗ್ರೆಸ್ಸಿನ ಸಂಕೇತಗಳು. ಜಾತಿ ಆದ ಮೇಲೆ, ಮತ್ತೊಂದು ಅದರ ಮೇಲೆ, ದುಡ್ಡಿನ ಅದರ ಮೇಲೆ, ಸಾಲ ಹಂಚೋದ್ರ ಮೇಲೆ, ಹಿಂಗೆ ಆರಿಸಿ ಬರುವಂಥ ಪ್ಲ್ಯಾನ್ಗಳನ್ನೆಲ್ಲ ಈ ದೇಶಕ್ಕೆ ಕರೆಸಿಕೊಟ್ಟಿದ್ದ ಈ ಕಾಂಗ್ರೆಸ್. ಅಂದರೆ ಇಂದಿರಾ ಮತ್ತು ಅವ್ರ ನಂತರ ಬಂದಂಥ ರಾಜೀವ್ ಗಾಂಧಿ ಅವ್ರ ಕಾಂಗ್ರೆಸ್ ಅಥವಾ ಪಿ ವಿ ನರಸಿಂಹರಾವ್ರ ಹಿಂದಿನ ಕಾಂಗ್ರೆಸ್ ಅಥವಾ ಪಿ ವಿ ನರಸಿಂಹರಾವ್ರ ಕಾಂಗ್ರೆಸ್ ಅನ್ರಿ. ಪಿ ವಿ ನರಸಿಂಹರಾವ್ರು ಏನೋ ಓಪನ್ ಮಾರ್ಕೆಟ್ ಮಾಡಿರು, ಮೊದಲ ದಿವಾಳಿ ಇದ್ದಿದ್ದು ನಮ್ಮ ದೇಶದ ಅರ್ಥವ್ಯವಸ್ಥೆ. ನಮ್ಮ ಮನಮೋಹನ್ ಸಿಂಗ್ರು ಮತ್ತು ಪಿ ವಿ ನರಸಿಂಹರಾವ್ರಿಗೆ ಕೊಡ್ಕೊಂಡು ಕಾಂಗ್ರೆಸ್ ಮೂಲಕ ಈ ದೇಶಕ್ಕೆ ಈ ಒಂದು ಓಪನ್ ಮಾರ್ಕೆಟ್ ತಂದರು. ಆ ಓಪನ್ ಮಾರ್ಕೆಟನ್ನು ಪೂರ್ತಿಯಾಗಿ ಸದುಪಯೋಗ ದುರುಪಯೋಗ ಮಾಡಿಕೊಂಡಂಥ ಮೋದಿ ಅವರಂತೆ ಪೂರ್ತಿ ದೇಶವನ್ನು ಆರ್ಥಿಕ ದಿವಾಳಿ ಹಂತಕ್ಕೆ ತಂದು ನಿಲ್ಲಿಸಿದರು. ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ, ನಮ್ಮ ಕಾಂಗ್ರೆಸ್ಸಿಗರು. ಆ ಕಾಂಗ್ರೆಸ್ಸಲ್ಲಿ ವರ್ಕ್ ಆಯಿತು ಒಂದು ಹುಡಾ ಕಾಂಗ್ರೆಸ್. ಮೂಲತಃ ಹುಡಾದ ಮೇಲೆ ಸಾಕಷ್ಟು ಆರೋಪಗಳಿದ್ದು, ಮತ್ತು ಜಾಟ್ ಕಮ್ಯುನಿಟಿಯ ಲೀಡರ್ ಅವರು, ಜಾಟ್ರೆಲ್ಲ ಅವ್ರು ಹಿಂದಿದ್ದಾರಂತೇಳೆ. ಮತ್ತು ಜಾಟ್ ಕಮ್ಯುನಿಟಿ ಮ್ಯಾಕ್ಸಿಮಮ್ ಅದ, ಅವರು ಹೆಚ್ಚು ಆರಿಸಿ ಬರಬೇಕಾಯಿತು. ಯಾಕಂದರೆ ಕಾಂಗ್ರೆಸ್ಸಿಗರು 72 ಸೀಟುಗಳನ್ನು ಈ ಜಾಟ್ರಿಗೆ ಕೊಟ್ಟಿದ್ದರು, ಜಾಟ್ ಕಮ್ಯುನಿಟಿ ಕೊಟ್ಟಿದ್ದು. ಜಾಟ್ ದೊಡ್ಡ ಕಮ್ಯುನಿಟಿ, ಆದರೆ ಜಾಟ್ ಇರೋದು ಇನ್ನುಳಿದ ಎಲ್ಲ ಕಮ್ಯುನಿಟಿಗಳು ಬಿ ಜೆ ಪಿ ಪರ ತೊಗೊಳ್ಳುವಂಥ ಪ್ರಯತ್ನ ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಇಲೆಕ್ಷನ್ದಲ್ಲೇ. ನಾವು ನೋಡಿದಾಗ ಕೇಳಿದಂಗೆ ಇಲ್ಲ, 36 ಬಿರಾದರಿಗಳು ಅಥವಾ ಸಮಾಜಗಳು ಸಮುದಾಯಗಳು ಜೊತೆಗೆ ಎಲ್ಲರೂ ನಮ್ಮವರು ಅಂತ ಏನೋ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದರು. ಆದರೆ ಅಷ್ಟರಲ್ಲೇ ಸಮಯ ಭಾಳ ದಾಟಿ ಹೋಗಿತ್ತು. ಹುಡಾ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಎನ್ನುವಂಗೆ ವಾತಾವರಣ ಕ್ರಿಯೇಟ್ ಆಯಿತು. ಇದು ದೊಡ್ಡ ಹೊಡೆತ ಕೊಡ್ತಿಲ್ಲ ಅಂತೇಳಿ ಇವತ್ತೆಲ್ಲ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, ಇದಕ್ಕೆ ಮೂಲ ಕಾರಣ ಹುಡಾ ಮೂಲತಃ ಹಳೆ ಕಾಂಗ್ರೆಸ್ಸಿಗೆ ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟು ಇದ್ದಾವೆ. ಹೀಗಾಗಿ ಹರಿಯಾಣ ಒಂದು ಕಾಲಕ್ಕೆ ದಿವಾಳಿಗಿದ ಕಾರಣ ಅನ್ನುವಂಥ ಮಾತು ಮಾತಾಡಿದ್ರೆ ಹಿಂದೆ ಆರಿಸಿ ಬಂದಿದ್ದರು.
ಹೀಗಾಗಿ ಇವತ್ತು ಮತ್ತೆ ಅವ್ರ ಕೈ ಹೋದ ಅಧಿಕಾರ ಮತ್ತೆ ಹಳೆ ಕಾಂಗ್ರೆಸ್ ಬರ್ತದೆ ಅನ್ನೋದು ಒಂದು ವ್ಯವಸ್ಥಿತವಾಗಿ ಬೆಂಬಲಿಯನ್ನು ಬಿ ಜೆ ಪಿ ಮಾಡಿದ್ದಲ್ಲೇ. ಇನ್ನೂ ಅನೇಕ ಕಾರಣ ಇರ್ಬೋದು, ಬಟ್ ಇದು ಮೇನ್ ಕಾರಣ ಇದು. ಯಾಕಪ್ಪ ಅಂತಂದ್ರೆ ಇದರಿಂದಾಗಿ ಏನಪ್ಪ ಅಂತಂದ್ರೆ ಸಹಜವಾಗಿನ ಈ ಕಾಂಗ್ರೆಸ್ ಹೊಡೆದ್ಬಿತ್ತು. ಈ ಸಲ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಆಯ್ಕೆ ಆಗುವಂಥದ್ದು. ಆದರೆ ನಿಜವಾಗಿಯೂ ರಾಹುಲ್ ಗಾಂಧಿಯವರ ವಿಚಾರಗಳನ್ನು ಜನಮನಕ್ಕೆ ಹೋಗಿ ಮುಟ್ಟಿಸುವಲ್ಲಿ ಅಲ್ಲಿಯೇ ಕಾಂಗ್ರೆಸ್ ಸೋತದ ಅಂತ ಹೇಳಬೇಕಾಗಿದೆ. ಇದು ಯಾವಾಗ ಇದು ಮೂರದ ಆಗಬೇಕಾಯಿತು. ಇದು ಒಂದು ರಾಷ್ಟ್ರಮಟ್ಟ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭಾಳ ಚೆಂದಾಗಿತ್ತು. ಹೌದಪ್ಪ, ನಿಶ್ಚಿತವಾಗಿಯೂ ನಮ್ಮ ರಾಹುಲ್ ಗಾಂಧಿಯವರು ಜನಪರ ಇದ್ದಂಥವ್ರು, ಕೂಲಿಕಾರ ಪರ ಇದ್ದಂಥವ್ರು, ಹೊಸಗಡಿ ಕಾರ್ಮಿಕ ಪರ ಇದ್ದಂಥವ್ರು, ಕಾರ್ಪೆಟ್ ವಿರೋಧಿ ಆದಂಥವ್ರು, ಇದೆಲ್ಲ ಭಾಳ ವ್ಯವಸ್ಥಿತ ಪ್ರಚಾರ ಹಾಡಲು ಪಿಡಿತದನ್ನು. ಅದರಿಂದಾಗಿ ಒಂದು ಸ್ವಲ್ಪ ಭಾಳಷ್ಟು ಲಾಭ ಆಗಿತ್ತು ಇಲ್ಲಂತಲ್ಲ ಕಾಂಗ್ರೆಸ್ಗೆ. ಆದರೆ ಈ ಸಲ ಮಾತ್ರ ಆ ಪ್ರಯತ್ನ ಆಗಲಿಲ್ಲ. ಹುಡ ಅವ್ರ ಕೈಯಾಗ ಕಾಂಗ್ರೆಸ್ ಕೊಟ್ಟು ಕೂತರು. ಆ್ಯಕ್ಚುಲಿ ಇದನ್ನು ರಾಹುಲ್ ಗಾಂಧಿ ಅವ್ರ ಕೈಯಾಗ ತೋಬೇಕಾಗಿತ್ತು. ಮತ್ತು ಅಲ್ಲಿ ಒಳಜಗಳು ಕಾಂಗ್ರೆಸ್ನ ಒಳಜಗಳು, ಒಂದು ಶೈಲಜಾ ಗುಂಪ, ಇನ್ನೊಂದು ನಮ್ಮ ಇವ್ರದ್ದು ಯಾರು ಹುಡ ಅವರು. ಈಗ ಹುಡ ಅವರು ಏನು ಮಾಡಿದ್ರು, 72 ಸೀಟ್ 92 ಯಾರು ನಮ್ಮ ಜಾಟ್ ಜನರಿಗೆ ಕೊಟ್ಬಿಟ್ರು. ಹೀಗಾಗಿ ಈವನ್ ಜಾಟ್ ಪ್ರಾಬಲ್ಯ ಇದ್ದಂತಹ ಸ್ಥಳಗಳಲ್ಲಿಯೂ ಸಹ ಅಲ್ಲಿ ಆಯ್ಕೆ ಆಗಲಿಲ್ಲ ಕಾಂಗ್ರೆಸ್ ಅನ್ನೋದು ಇಲ್ಲಿ ಗಮನಾರ್ಹದ. ಇದ್ರ ಜೊತೆಗೆ ಮುದ್ದಾ ಸಾಕಷ್ಟು ಇದ್ರು ಇಲ್ಲಿ, ಅಲ್ಲಿ ವಿಷಯಗಳು ಸಾಕಷ್ಟು ಇದ್ದವು. ಪೈಲ್ವಾಣಲ್ಲ ಹೆಣ್ಮಕ್ಳು ಪೈಲ್ವಾಣಲ್ಲ ಅನ್ಯಾಯ ಆಗಿದ್ದಿತ್ತು. ಅಲ್ಲಿ ಮಿತ್ ಪೊಗಟ್ಟ ಅವರು ಮತ್ತೆ ಅವರು ಅದು ಇದು ಪ್ರಚಾರ ಸಾಕಷ್ಟು ಪಡೆದಿತ್ತು. ಜೊತೆಗೆ ರೈತರ ಮೂಮೆಂಟಲ್ಲಿ ಆಗಿದ್ದಾರೆ ಅನ್ನೋದು ನಿಜವಾಗಿಯೂ ಅಲ್ಲಿ ರೈತ ಕಮ್ಯುನಿಟಿ ಬಿ ಜೆ ಪಿಗೆ ಒಂದು ಹೋಡ್ಸಿದ್ದು ಹಾಕ್ಬಾರ್ದು ಅಷ್ಟು ಮಟ್ಟಿಗೆ ನೋವಾಗಿತ್ತಲ್ಲ. ಬಟ್ ಇದು ಆದಿದ್ದೇ ಬೇರೆ ಆಗಿಲ್ಲ. ಏನಾಯಿತು ಅಂತೇಳಿ, ಕಿಸಾನ್ ಮೂಮೆಂಟ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಮುದ್ದೆ ಅಂದ್ರೆ ಹೇಳಿ ಹೆಣ್ಮಕ್ಳ ಮುದ್ದೆ ಕುಸ್ತಿ ಪೈಲ್ವಾಡ್ರದ್ದು, ಅವರು ಹರಿಯಾಣದ ಹೆಣ್ಮಕ್ಳನ್ನ ಹರಿಯಾಣದ ಅವನ್ ಬಾನ್ ಶಾನ್ ಅಂತಾರೆ ಅವರು. ಅದು ಅವ್ರಿಗೂ ಸಹಿತ ಈ ಸಲ ಪೊಗಟ್ ಅವರು ಆರಿಸಿ ಬಂದರು, ವಿನೇಶ ಪೊಗಟ್. ಆದರೆ ಕಾಂಗ್ರೆಸ್ ಗೆಲ್ಲುವಲ್ಲೇ ಯಾವ ಸಹಕಾರಿ ಆಗಲಿಲ್ಲ. ಕಾಂಗ್ರೆಸ್ ಅಧಿಕಾರ ಬರಬೇಕಾಗಿತ್ತು. ಇದಕ್ಕೆ ಮೇನ್ ಕಾರಣ ಅಂದರೆ ಹುಡಾನ ಕಾಂಗ್ರೆಸ್ನಲ್ಲಿದ್ದು ಅಂತ. ಅದ್ರ ಜೊತೆ ಶೈಲಜಾ ಅವರು ದಲಿತ ಸಮುದಾಯದಿಂದ ಬಂದಂಥವ್ರು, ಅದನ್ನು ಸಹಿತ ಮೆಸೇಜ್ ಮುಟ್ಟಿಸುವಲ್ಲಿ ರಾಹುಲ್ ತಡ ಮಾಡಿದರು. ಇವತ್ತೇನೋ ರೋಡ್ ಶೋ ಮಾಡಿದರು, ಎಲ್ಲ ಮಾಡಿದರು ಅವರು. ಅವ್ರ ಫೇಲ್ಯೂರ್ ಎಲ್ಲಿ ಆದಂದ್ರೆ ತಮ್ಮ ವಿಚಾರಗಳನ್ನು ಮುಟ್ಟಿಸುವಲ್ಲೇ. ಜೊತೆಗೆ ಹುಡ ಅವ್ರ ಕೈಯಲ್ಲೇ ಇಡೀ ಕಾಂಗ್ರೆಸ್ನ ಕೊಟ್ಟಿದ್ದು ಅಂದರೆ ಸ್ಪಷ್ಟವಾಗಿ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಹುಡಾರ ಕೈ ಕೊಟ್ಟ ತಕ್ಷಣ ನಾಳೆ ಒಂದಿನ ಅವ್ರು ಆರಿಸಿ ಬಂದರೂ ಸಹಿತ ತಮಗೆ ಬೇಕಾದ ತಮ್ಮ ಜನಕ್ಕೆ ಬೇಕಾಗುವಂಥ ಈ ಜಾಟ್ಗಳಿಗೆ ಜಾಟ್ ಕಮ್ಯುನಿಟಿಗೆ ಅನುಕೂಲ ಆಗುವಂಥ ಒಂದು ಅಡೈತಿ ಕೊಡ್ತಾರೆ ಇವರು ಅನ್ನೋಂಥ ಭಯ ಅಲ್ಲಿ ಜನರಿಗೆ ಮೂಡಿತು ಅನ್ನುವಂಥದ್ದು ಕೇಳಿಬರ್ತಾ ಇದ್ದವು. ಇದು ದೊಡ್ಡ ಕಾರಣ. ಅದ್ರ ಜೊತೆಗೆ ಇನ್ನೂ ಅನೇಕ ಕಾರಣ ಅಂದರೆ ಅದರ ಎರಡನೇದಾಗಿ ರಾಹುಲ್ ಗಾಂಧಿಯವರು ತಾವು ರಾಷ್ಟ್ರಮಟ್ಟದಲ್ಲಿ ಹಿಂದಿನ ಹೋರಾಟ ಮಾಡಿದರು. ಆ ವಿಷಯಗಳನ್ನು ಅಸಂಘಟಿತ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು, ಇನ್ನುಳದ ಬಗ್ಗೆ ಆಯಿತು, ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬೋದಿತ್ತೇನೋ, ಫೋರ್ಸಾಗಿ ಹೇಳ್ಬೋದಾಗಿತ್ತೇನೋ, ಮನೆ ಮನೆಗೆ ಮುಟ್ಟಿಸ್ಬೋದಾಗಿತ್ತೇನೋ. ಜೊತೆಗೆ ಜಾಟ್ರನ್ನು ಕಂಟ್ರೋಲ್ ತಂದು ತಮ್ಮ ಕೈಯಲ್ಲೇ ಇಟ್ಟು ಮಾಡಬೇಕಾಗಿತ್ತು. ಆದರೆ ಇವರು ಯಾವಾಗ ಎಂಟ್ರಿ ಹೊಡೆದ್ರು ಅಷ್ಟರೊಳಗೆ ಮ್ಯಾಚ್ ಬೇರೆಗಳು ತಿರುಗಿತು ಏನೋ ಅನ್ನೋಂಥ ಮಾತುಗಳನ್ನ ಇವತ್ತು ತಂದಿರು ಮಾತಾಡ್ತಿದ್ದಾರೆ. ರಾಜಕೀಯ ತಂದಿರು ಹರಿಯಾಣದ ರಾಜಕೀಯವನ್ನು ಬಲ್ಲಂಥವ್ರು ಅನೇಕ ಈ ಮಾತನ್ನು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸೋಲೋದಕ್ಕೆ ಸ್ವತಃ ಅದೇ ಕಾರಣ, ಮತ್ತೆ ಅವ್ರ ಕಾರಣ ಅಲ್ಲ ಅಂತೇಳಿ. ಮೂಲತಃ ಈ ಒಂದು ಓಪನ್ ಮಾರ್ಕೆಟ್ ತಂದ ಅಂದಿನ ಕಾಂಗ್ರೆಸ್, ಅದಕ್ಕೆ ಹಿಂದಿನ ಮಿಕ್ಸ್ಡ್ ಎಕನಾಮಿ ತಂದ ಅಂದಿನ ಕಾಂಗ್ರೆಸ್ ಸೋತು ಜನಕ್ಕೆ ಬೇಸರ ಆಗಿತ್ತು. ಅದನ್ನು ಸರಿಯಾಗಿ ಉಪಯೋಗ ಮಾಡಿದಂಥ ಮೋದಿಯವರು 2014 ಇದ್ದೇ ಅಬ್ಸಲ್ಯೂಟ್ ಮೆಜಾರಿಟಿ ಆಗಿ ಬಂದರು. 19 ಮೆಜಾರಿಟಿ ಹಾಕೊಂಡು ಬಂದರು. ನಂತರದಲ್ಲಿ ಅವರು ಹಿಂದುತ್ವ ಶುರು ಮಾಡಿದರು. ಅದು ಯಾಕೋ ಏನೋ ಈ ಮೂರನೇ ಸಲ ಅಷ್ಟು ಎಫೆಕ್ಟ್ ಆಗಿ ಬರಲಿಲ್ಲ ಕೈಗೆ. ಮತ್ತು ಅಭಿವೃದ್ಧಿ ಅಂತ ಇಲ್ಲ ಇಲ್ಲ ಅಭಿವೃದ್ಧಿ ಮಾಡೇನಿ ಅಂತ ಹೇಳೋದು ಗೆರೆ ಸಾಕ್ಷಿಗಳಿದ್ದಾವೆ. 10 ಈ ಒಂದು ಆಡಳಿತದಲ್ಲೇ ಒಂದು ಇಂಥ ಅಭಿವೃದ್ಧಿ ಮಾಡಿದ್ದೀನಪ್ಪ, ನಾನು ಇಂಥ ಡ್ಯಾಮ್ ಕಟ್ಟಿಸಿದ್ದೀನಿ, ಇಂಥ ಪಿ ಎಸ್ ಯುಗಳನ್ನು ಮಾಡಿದ್ದೀನಿ, ಅಥವಾ ಇಂಥಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ, ಇಷ್ಟು ಉದ್ಯೋಗ ಮುಟ್ಟಿದ್ದಾವೆ, ಎಲ್ಲಿದ್ದಾವೆ ರೆಕಾರ್ಡ್ಸ್ಗಳು? ಯಾವ ರೆಕಾರ್ಡ್ಸು ಇಲ್ಲ. ಈವನ್ ನಮ್ಮ ಜನಗಣತಿ ಸಹಿತ ಮಾಡಲಿಲ್ಲ. ಆ ಸಂದರ್ಭದಲ್ಲಿ 2021 ಜನಗಣತಿ ಆಗೋಯ್ತು 11 ನಂತರ, ಅದು ಇವತ್ತಿಗೂ ಇಲ್ಲ. ಇನ್ನು ಮಾಡ್ತೀನಿ ಅನ್ನೋಂಥ ವಿಷಯ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವತ್ತು ರಾಹುಲ್ ಗಾಂಧಿ ಅವರು ಭಾಳ ಪ್ರಬಲರಾಗಿರ್ಬೋದು, ಇವತ್ತು ಪ್ರಬಲರಾದವರು ಇಲ್ಲಂತ ಅಲ್ಲ. ಆದರೆ ಹರಿಯಾಣದಲ್ಲಿ ಒಂದು ಸ್ವಲ್ಪ ಯಾಕೋ ನೆಗ್ಲಿಜೆನ್ಸಿ ಮಾಡಿದ್ರೆ ನೋವು ಅಂತೇಳಿ. ಅದೇ ಕಾಲಕ್ಕೆ ಹಳೆಯ ಕಾಂಗ್ರೆಸ್ನ ನಾಯಕರ ಕೈಯಲ್ಲೇ ಈಗ ಹೇಗೆ ಹೇಳಿದೆ, ಮಧ್ಯಪ್ರದೇಶದಲ್ಲಿ ನಮ್ಮ ಕಮಲ್ನಾಥರಿಗೆ ಕೊಟ್ಟ ಮಧ್ಯಪ್ರದೇಶ ಸೋಲೋಗಿ ಮಾಡ್ಕೊಂಡ್ಬಿಟ್ಟಿರೋದು. ನಿಜವಾಗಿಯೂ ಹಳೆಯ ಕಾಂಗ್ರೆಸ್ಗೆ ಚಿತ್ತ ಹಾಕ್ಬೇಕಾಗಿದೆ. ಇವತ್ತು ಆ ಒಂದು ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಇವರೆಲ್ಲ ಮೇಲೆ. ಇಲ್ಲಿ ಏನು ಕಾಂಗ್ರೆಸ್ ನಿಂತಿದ್ದರು, ಅವರೆಲ್ಲ ಸಾಕಷ್ಟು ಗಳಿಸ್ಕೊಂಡು ಬಿಟ್ಟಿದ್ದಾರೆ ಇವತ್ತು ತಮ್ಮಲ್ಲಿ ಆಸ್ತಿಗಳನ್ನು. ಯಾಕಂದರೆ ಸಾಕಷ್ಟು ದುಡ್ಡು ಮಾಡೋದು ಕಾಂಗ್ರೆಸ್ ಹೋದಂಥವ್ರು ಇದ್ದರು, ಮತ್ತು ಈಗಲೂ ಕಾಂಗ್ರೆಸ್ ಇದ್ದವರೆಲ್ಲ ಈ ದುಡ್ಡು ಮಾಡೋ ಜನ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಇದು ಮೆಸೇಜ್ ಅವ್ರಿಗೆ, ಒಳ್ಳೊಳ್ಳೆ ನಾಯಕರನ್ನ ಜೊತೆಗೆ ವ್ಯವಸ್ಥೆಯನ್ನು ಬಂದ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ. ಯಾಕಂದರೆ ಈ ಕಾಂಗ್ರೆಸ್ ವ್ಯವಸ್ಥೆ ಎಷ್ಟು ಭೀಕರದಪ್ಪ ಅಂತಂದ್ರೆ ಅಲ್ಲಿ ಒಳ್ಳೆಯವರಿಗೆ ಪ್ರಾಮಾಣಿಕರಿಗೆ ಅವಕಾಶ ಇಲ್ಲೇನೋ ಅನ್ನುವಷ್ಟು ಮಟ್ಟಿಗೆ ಬೆಳೆದಿರ್ತದೆ. ಹೀಗಾಗಿ ಜನಸಾಮಾನ್ಯರು ಕಾಂಗ್ರೆಸ್ನಿಂದ ದೂರ ಆಗಿಬಿಟ್ಟದ್ದು. ಬ್ಯಾಸ ಬೆಲೆ ಏರಿಕೆ, ಮತ್ತೇನೋ ಆಯಿತು, ಎಜುಕೇಷನ್ ಇಲ್ಲದ ಕೊಡಲಾರದಾಯ್ತು, ಮತ್ತೇನು ಕೊಟ್ಟಿವಿ ಅಂತ ಹೇಳ್ತಾರೆ. ಒಂದು 100 ₹10 ಸಹಾಯ ಮಾಡು ಊಟ ಮಾಡ್ರಿ ಅಂತೇಳಿ, 100 ₹10 ಊಟ ಮಾಡಲಿಕ್ಕೆ ಸಾಧ್ಯ ಇದೆ. ಶಿಕ್ಷಣ ರಂಗದಲ್ಲಿ ಆಗಿರ್ಬೋದು, ಅಥವಾ ಆರೋಗ್ಯ ರಂಗದಲ್ಲಿ ಆಗಿರ್ಬೋದು, ಕೃಷಿ ರಂಗದಲ್ಲಿ ಆಗಿರ್ಬೋದು, ಅಥವಾ ಈ ಒಂದು ಟೆಕ್ನಿಕಲಿ ಇದು
ಒಂದು ಫೀಲ್ಡ್ದಲ್ಲಿ ಆಗಿರ್ಬೋದು, ಎಲ್ಲೇ ಹೋಗ್ತಿರೋ ಹೋಗ್ರಿ, ಎಲ್ಲ ಕಾಂಗ್ರೆಸ್ಗರು ಹಿಂದಿನ ಕಾಂಗ್ರೆಸ್ ಸೋಲ್ತಾ ಸೋಲ್ತಾ ಬಂದಿದ್ದರು. ಇದು ಸಹಿತ ಇನ್ನೂ ಅಲ್ಲೇ ಹರಿಯಾಣದಲ್ಲಿ ಅದು, ಅದರಲ್ಲೂ ಹುಡಾವ್ ನೋಡಿದ ತಕ್ಷಣ ಹಿಂದಿನ ದಿನಗಳು ಓಡಿ ಬರ್ತಾವಂತ. ಯಾಕೆಂದರೆ ಆವತ್ತು ಈ ವಾಡ್ರಾ ಅಂದ್ರೆ ನಮ್ಮ ಪ್ರಿಯಾಂಕಾಳ ಗಂಡನ ಜೊತೆಗೆ ಅಲ್ಲಿ ಅನೇಕ ವ್ಯವಹಾರ ಮಾಡಿದ್ದಾರೆ, ಇವತ್ತಿಗೂ ಆರೋಪಗಳಿದ್ದಾವೆ. ಹೀಗಾಗಿ ಈ ಒಂದು ಜಾಟ್ ಕಮ್ಯುನಿಟಿ ಲೀಡರ್ ಮತ್ತು ಈ ಸಲ ಒಂದು ಛಾನ್ಸ ಮಾಡಬೇಕಾಯಿತು. ಅವ್ರು ಎಲ್ಲರೂ ವಿಶ್ವಾಸ ತೆಗೆದುಕೊಂಡ, ಶೈಲಜಾ ಅವ್ರನ್ನ ವಿಶ್ವಾಸ ತೆಗೆದುಕೊಂಡ, ಅವ್ರಿಗೂ ಒಂದು 10-20 ಸೀಟುಗಳು ಕೊಟ್ಟು ತಾನು ಒಂದು ಇಟ್ಟುಕೊಂಡು ಎಲ್ಲ ಹಂಚಿದ್ರೆ ಇದು ಜಾಟ್ ವರ್ಸಸ್ ಅದರ್ಸ್ ಆಗ್ತಿರಲಿಲ್ಲ, ಅದರ್ಸ್ ಸಹಿತ ಒಡಗೊಂಡು ಬರುವಂಥ ಸಾಧ್ಯತೆಗಳಾಗ್ತಿದ್ವು. ಅದು ಸಹಜವಾಗಿ ಹರಿಯಾಣದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಆಗುವಂಥ, ರಚನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದವು. ಅದಕ್ಕಾಗಿ ಇವತ್ತೆಲ್ಲ ಸರ್ವೆಗಳು ಒಂದರಿಂದ ಒಂದು ಇದು ಏನು ಕೊಟ್ಟಿದ್ರಪ್ಪ ಅಂತಂದ್ರೆ, ಈ ನೆಲೆಯಲ್ಲೇ ಕಾಂಗ್ರೆಸ್ ಇಲ್ಲಿ ನೆಚ್ಚಿ ಗೌರ್ಮೆಂಟ್ ಮಾಡ್ತದೆ, ಗ್ಯಾರಂಟಿ ಮಾಡ್ತದೆ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಅಭಿಪ್ರಾಯ ಪಡಿಸಿದರು. ಈ ಹಿನ್ನೆಲೆಯಲ್ಲಿ ನಮ್ಮ ಏನಪ್ಪ ಯೋಗೇಂದ್ರ ಯಾದವ್ರಾದರೂ ಸಹಿತ ಸ್ಪಷ್ಟವಾಗಿ ಹೇಳಿದರು, ಹರಿಯಾಣ ಅಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತೇಳಿ. ಈಗ ಅವ್ರಿಗೆ ಏನು ಹೇಳಬೇಕು ತಿಳಿತಾ ಇಲ್ಲ, ಅವರು ಸಹಿತ ಇದನ್ನು ಚರ್ಚೆ ಮಾಡ್ತಿದ್ದಾರೆ. ಒಳ್ಳೆ ಸೈಕಾಲಜಿಸ್ಟ್ ಅವರು, ಆದರೆ ಆ ಎಲ್ಲ ಸೈಕಾಲಜಿಸ್ಟು ಎಲ್ಲ ಕಾಲಕ್ಕೆ ಸರಿ ಇರ್ತಾರಂತಲ್ಲ, ಆದರೆ ಅವ್ರಿಗೆ ಪಕ್ಕಾ ನೆಲದ ಒಂದು ಅಭಿಪ್ರಾಯ, ಆ ಜನರ ಮನದಲ್ಲಿ ಅಭಿಪ್ರಾಯ ತಿಳಿಯೋಕ್ಕೆ ಸಾಧ್ಯ ಇಲ್ಲದಂಥದ್ದು ಅಂತ. ಈ ಸಲ ಫುಪ್ಪ ಆದಂಗೆ ಆಗ್ಯದ. ಅದಕ್ಕೆ ಅವರು ಇದೇ ಕಾರಣ ಹೇಳ್ತಾ ಇದ್ದಾರೆ, ಈ ಸೋಲಿ ಕಾರಣ ಇದೆಯಲ್ಲಪ್ಪ ಮೋಸ್ಟ್ಲಿ ನಾವು ಜಾಟ್ ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದೇನೆ, ಇದು ನುಕ್ಸಾನ ಆಯ್ತು ನಮಗೆ ಅನ್ನೋಂಥ ಮತ್ತು ಅವ್ರಿಗೂ ಕೊಡ್ತಾ ಇದ್ದಾರೆ. ಮತ್ತು ಶೈಲಜಾ ಅವ್ರಿಗೆ ಒಂದಿನೋ 6 ಕೊಟ್ಟಿರ್ಬೋದು, ಅಂದ್ರೆ ಅವ್ರು ಆರಿಸಿಕೊಂಡು ಸಹಿತ ಇವ್ರು ನಿಲ್ಲಬಾರದು ಅನ್ನುವಂಗೆ ಇಲ್ಲಿ ಒಂದು ಈ ಒಳಜಗಳದಿಂದಾಗಿ ಇವತ್ತು ಅದು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾರೆ. ಬಿ ಜೆ ಪಿ ಸಾಮಾನ್ಯರಲ್ಲ ಅವರು, RSS ಗರಡಿಯಲ್ಲಿ ತಯಾರಾಗಿ ಬಂದಂಥವರೆಲ್ಲ, ಅವರೆಲ್ಲ ಬುದ್ಧಿವಂತರು, ತಿಳುವಳಿಕೆ ಅವರು, ಯಾವುದನ್ನು ಎಲ್ಲಿ ಹೊಡೆದ್ರೆ ಏನಾಗ್ತದೆ ಅಂತೇಳಿ. ಮತ್ತು ಮೋದಿ ಅವ್ರದ್ದು ಪ್ರಭಾವ ಸೇರಿ ಅಂತ ಗೊತ್ತಾಗಿ ಅವ್ರು ಹಿಂಸರಿಸಿಬಿಟ್ರು, ಬೇರೆ ಬೇರೆ ಜನರ ತಂದು ಪ್ರಚಾರ ಮಾಡಿಸಿದ್ರು ಇಲ್ಲೇ. ವಿಶ್ವಾಸ ಶರ್ಮ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಯೋಗಿ ಆದಿತ್ಯನಾಥ್ ಅವರಾಗಿರ್ಬೋದು, ಎಲ್ಲರೂ ಬಂದಿಲ್ಲೇ ಸಾಕಷ್ಟು ಓಡಾಡಿದ್ರು, ಮಾಡಿದರು, ಪ್ರಚಾರ ಮಾಡಿದರು, ಪ್ರಚಾರ ಮಾಡಿ ಇವತ್ತು ತಮ್ಮ ಶಕ್ತಿಯನ್ನು ತೋರಿಸಿದ್ರು. ಹರಿಯಾಣದಲ್ಲಿ ಈ ಸಲ ಹ್ಯಾಟ್ರಿಕ್ ಗೌರ್ಮೆಂಟ್ ಮಾಡುವಂಥದ್ದು ಬಂತು. ಮತ್ತು ಇದನ್ನೆಲ್ಲ ಇನ್ನು ಮುಂದಿನದಲ್ಲಿ ಏನಾಗ್ತದೆ ನೋಡೋಣ, ಆ ಮತ್ತು ಬೇರೆ. ಬಟ್ ಇವತ್ತು ಕಾಂಗ್ರೆಸ್ ಗೆಲ್ಲಬೇಕಾದ ಜಾಗದಲ್ಲೇ ಇವತ್ತು ಹರಿಯಾಣದಲ್ಲೇ BJP ಅಧಿಕಾರಕ್ಕೆ ಬರ್ತಾ ಇದೆ. ಇದರಿಂದಾಗಿ ಒಂದು ಮೊದಲನೇದಾಗಿ ಎಕ್ಸಿಟ್ ಪೋಲ್ಗಳನ್ನು ನಂಬಬಾರ್ದಪ್ಪ ಅನ್ನೋದು ಒಂದಾಗುತ್ತದೆ. ಯಾಕೆಂದರೆ ಅವರು ಸರಿಯಾಗಿ ನಾಡಿ ಮಿಡಿತವನ್ನು ತಿಳ್ಕೊಂಡು ನಿಂತಲ್ಲ ಎಕ್ಸಿಟ್ ಪೋಲ್ಗಳು ಹೇಳಬೇಕು. ಪುನಃ ಎಲ್ಲೋ ಒಂದು ಮೂಲೆ ಕೂತ್ಕೊಂಡು ಒಂದು ಯಾರನ್ನೋ ಬಿಟ್ಟು ಏನೋ ಮಾಡು ನೋಡ್ರಿ, ನಮ್ಮಲ್ಲಿ ಗಾದಿ ಮಾಡ್ತದೆ, ಆಳು ಮಾಡಿದ್ದು ಹಾಳ, ಮಗ ಮಾಡಿದ್ದು ಮಧ್ಯಮ, ತಾ ಮಾಡಿದ್ದು ಶ್ರೇಷ್ಠ ಅಂತಾರೆ. ಹೀಗಾಗಿ ತಾವು ಸ್ವತಃ ಅಲ್ಲಿ ಪೂರ್ಣವಾಗಿ ಆ ಜನರ ಜೊತೆ ಬೆರೆತ ಏನಾದರೂ ನೋಡಿಕೊಂಡು ಮಾಡಿ ಎಕ್ಸಿಟ್ ಪೋಲ್ ಅಂದರೆ ಉಳಿದ ದೇಶಗಳು ಏನಾಗ್ತದಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನ ಹೋಗಿ ಮಾತಾಡಿಸ್ಕೊಂಡು ಮಾಡಿ ಪ್ರಯತ್ನ ಮಾಡ್ತಾರಲ್ಲಿ, ಅಂದಾಗ ಅಲ್ಲಿ ಎಕ್ಸಿಟ್ ಪೋಲ್ಗಳು ಕರೆಕ್ಟ್ ಆಗ್ತಾ ಇರ್ತವೆ. ಆದರೆ ಇಲ್ಲಿ ಹಂಗಾಗಿಲ್ಲ. ಇದಕ್ಕೆ ಇನ್ನೂ ಒಂದು ಕಾರಣ ಒಂದು ಹೇಳ್ತಾ ಇದ್ದಾರೆ, ಕೊನೆಯದಾಗಿ ನಿಮ್ಮ ಜೊತೆ ಮಾತಾಡುವಂಥದ್ದು ಏನಪ್ಪ ಅಂತಂದ್ರೆ, ಈ ಒಂದು ಎಲೆಕ್ಷನ್ ಬೋರ್ಡ್ ಅಂದ್ರೆ ನಮ್ಮದು ಎಲೆಕ್ಷನ್ ಬೋರ್ಡ್ ಇದ್ದಿದ್ದು ಅಥವಾ ನಮ್ಮ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಇಲ್ಲೇ ಗೋಲ್ಬಲ್ ಮಾಡಿದ ಅನ್ನುವಂಥದ್ದು ಆರೋಪಗಳು ಸಹಜವಾಗಿ ವಿರೋಧ ಪಕ್ಷಗಳು ಸ್ವತಃ ಮಾಡೋದನ್ನು ಮಾಡ್ತಾ ಇದ್ದಾರೆ. ಹಿಂಗೆ ಅನ್ಬೇಕಾಗಿದೆ, ಬೇರೆ ಆದಿಲ್ಲ. ಆದರೆ ನಡೆದಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈಗಾಗಲೇ ನಡೆದಂತೆ ಸಾಕಷ್ಟು ಪ್ರೂಫ್ ಆಗಲಿಕ್ಕೆತ್ತಿದ್ದಾವೆ. ಆದರೆ ಪ್ರೂವ್ ಮಾಡಲಿಕ್ಕೆ ಈ ವಿರೋಧ ಪಕ್ಷಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಇದು ನಿಶ್ಚಿತವಾಗಿಯೂ ಈ ಒಂದು ಎಲೆಕ್ಷನ್ದಲ್ಲೇ ಗದ್ದಾಗಿರ್ತದೆ. ಪ್ರತಿಯೊಂದು ಬೂತ್ಗೆ ನೋಡೋದು ಅಷ್ಟೇ ಸತ್ಯದ, ಅದಕ್ಕೆ ಎಲೆಕ್ಷನ್ ಕಮಿಷನ್ನ ಕೋಪ್ ಮಾಡಿರ್ತದೆ ಅನ್ನುವಂಥದ್ದು ಅಷ್ಟೇ ಸತ್ಯದ. ಆದರೂ ಸಹಿತ ಇವತ್ತು ನಮ್ಮ ಕೈ ಸಾಕ್ಷಿಗಳು ಇಲ್ಲ ಅಂತ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು EVM ಹೇಳ್ತಾ ಇದ್ದಾರೆ, ಆಗ್ಯದಪ್ಪ EVM ಅಲ್ಲ ಇಲ್ಲೇ ಅಂತೇಳಿ. ಆದರೆ ಅದು ಪ್ರಭಾವ ಆಗಿರ್ತದೆ, ಯಾಕಂದರೆ ಯಾವಾಗಲೂ ಆಡಳಿತಾರೂಢದ ಪಕ್ಷದ ಪರವಾಗಿ ಒಂದು ಎಲೆಕ್ಷನ್ ಕಮಿಷನ್ ಇರ್ಬೋದು, ಯಾರೋ ಇರ್ಬೋದು, ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಅವ್ರದ್ದು ಲಾಭ ಆಗಬೇಕಾಗಿರ್ತದೆ, ತಾವು ಬೆಳಗಬೇಕಾಗಿರ್ತದೆ, ಉಪಯೋಗ ಮಾಡ್ಕೋಬೇಕಾಗಿರ್ತದೆ. ಹೀಗಾಗಿ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದು ಸಹಿತ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ವಾರ್ತೆಗಳು ಬರ್ತಾ ಇದ್ದಾವೆ, ಅಥವಾ ಒಂದು ಸೀಕ್ರೆಟ್ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ ಏನಪ್ಪ ಅಂತಂದ್ರೆ, ಇಲ್ಲ BJP ಬರಾಯ್ತದೆ, BJP ಬರಾಯ್ತದೆ ಅಂತ ಅಧಿಕಾರ ಶಾಹಿ ಜನರು ಹೇಳೋದ್ರಿಂದಾಗಿ ಅವ್ರಿಗೆ ಒಂದಿಷ್ಟು ಗೋಲ್ಬಾಲ್ ಮಾಡುವಂಥ ಸಾಧ್ಯತೆಗಳು ಇರ್ತಾವೆ ಎಲೆಕ್ಷನ್ದಲ್ಲಿ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂಫ್ ಆದಂಥದ್ದು. ಬಟ್ ಅದನ್ನು ಈ ಜನ ಯಾರು ವಾದ ಮಾಡ್ತಾರೆ ಅವರು ಕೋರ್ಟ್ ಮುಂದೆ ಇದನ್ನು ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ, ಇಲ್ಲ ಕೋರ್ಟ್ ಇದ್ದಿದ್ದು ಅಂಥದ್ದು ಮುಂದೆ ಹಾಕ್ತಾ ಹೋಗಿದ್ದನ್ನು ಎರಡೂ ನೋಡಿದ್ದನು ಎರಡೂ ಕಡೆಯಿಂದ. ಹೀಗಾಗಿ ಹರಿಯಾಣದಲ್ಲೇ ಇವತ್ತು ಎಲೆಕ್ಷನ್ ಕಮಿಷನ್ ಪ್ರಭಾವ ಆಗಿರ್ಬೋದು, ಅದರಿಂದ ಹುಡಾ ಪ್ರಭಾವ ಆಗಿರ್ಬೋದು, ಅದರಿಂದ ರಾಹುಲ್ ಗಾಂಧಿಯವರು ನಿಜವಾಗಿಯೂ ತಾವು ಜನರ ಪರ ಇದ್ದಂಥವ್ರು, ನಾವು ಯಾವ ಮಿಕ್ಸ್ಡ್ ಎಕಾನಮಿ ಅಲ್ಲ, ನಾವು ಯಾವ ಓಪನ್ ಮಾರ್ಕೆಟು ಅಲ್ಲಪ್ಪ, ನಾವು ಬಡವರ ಪರ ಬಡವರ ಹಿಟ್ಟಿಗಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡೋಕೆ ನಾವು ಓಡಾಡ್ತಾ ಇದ್ದೀವಿ ಅಂತೇಳಿ ಹುಡಾನಂತ ಈ ಒಂದು ಏನು ನಾಯಕರಿದ್ದಾರೆ ಅವ್ರನ್ನೆಲ್ಲ ಬದಿಗೆ ಸರಿಸಬೇಕಾಗಿತ್ತು, ಆ ದಿಟ್ಟು ತನಕ ತೋರಿಸ್ಬೇಕಾಗಿದೆ. ಯಾಕಂದರೆ ಮುಂಬರುವ ಚುನಾವಣೆ ಇದರಲ್ಲೇ ಈ ಒಂದು ನಮ್ಮ
ಮಹಾರಾಷ್ಟ್ರದಲ್ಲಿ ಮತ್ತು ಅದೇ ಕಾಲ ಜಾರ್ಖಂಡದಲ್ಲಿ ಎಲೆಕ್ಷನ್ ನಡೆಯೋದೋ ಇಲ್ಲಿ ಇಲ್ಲೇ ಇಲ್ಲ ಆದರೂ ತಾವು ತಮ್ಮ ವಿಚಾರಗಳನ್ನು ಬದಲು ಮಾಡ್ಕೋಬೇಕು. ರಾಹುಲ್ ಗಾಂಧಿ ಅವರು ಹಿಂದಿನಂತೆ ಅವ್ರನ್ನೆಲ್ಲ ಪ್ಲೀಸ್ ಮಾಡೋ ಅವಶ್ಯಕತೆ ಇಲ್ಲ. ಹಿರಿಯರದಾರಪ್ಪ ಮತ್ತಿರೋದಾರ ಅಂತೇಳಿ ಈ ಹಿರಿಯರನ್ನೆಲ್ಲ ಕೆಡಿಸಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸನ್ನು. ಇವರೆಲ್ಲ ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ, ರಾಜೀವ್ ಗಾಂಧಿ ಅವ್ರ ಕಾಲಕ್ಕೆ ಇವೆಲ್ಲ ಪ್ಯಾರಾಸೈಟ್ಸ್ ಅಂತ ಕರಿತಿದ್ವಿ ನಾವು ಆ ಕಾಲದಲ್ಲಿ. ಪ್ಯಾರಾಸೈಟ್ಸ್ ಅಂದ್ರೆ ಏನು? ಇನ್ನೊಬ್ಬರು ಹೆಗಲ ಮೇಲೆ ಕೂತ್ಕೊಂಡು ಮುಂದೆ ಹೋಗುವಂಥವ್ರು ಅಂತ. ಇವರಿಗೆ ಇವರಿಗೆ ಇಂದಿರಾ ಗಾಂಧಿ ಅವ್ರದ್ದು, ರಾಜೀವ್ ಗಾಂಧಿ ಅವ್ರದ್ದು ಫೋಟೋ ಬೇಕು. ಅದ್ರ ಮೇಲೆ ಆಚೆ ಹೋಗೋರಷ್ಟ ಆರು ಸಾವಿರದ ಎಲ್ಲ ಕಳ್ಳತನಗಳ ಎಲ್ಲ ಭ್ರಷ್ಟಾಚಾರಗಳು ಮಾಡುವಂಥ ವ್ಯವಹಾರಗಳನ್ನು ಮಾಡ್ತಾ ಬಂದಿದ್ದ ಇತಿಹಾಸದಲ್ಲಿದ್ದಾವೆ. ಅದನ್ನು ಹೆಂಗೆ ಮುಚ್ಚಬೇಕು ಅಂತ ಹೇಳಬೇಕಾಗಿಲ್ಲ. ಯಾಕಂದರೆ ಅಧಿಕಾರ ಸಹ ಜನ ಏನದಾರ ಅದರ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಅದಕ್ಕೆಲ್ಲ ಸಹಾಯ ಅವರ ಮಾಡಿರ್ತಾರೆ, ನಾಳೆ ಸಿಕ್ಕೊಂಡು ಅವ್ರು ಬರ್ತಾರೆ ಅಂತೇಳಿ ಆದಷ್ಟು ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ಗಳೆಲ್ಲ ಮುರಿದು ಮುದ್ದಿ ಮಾಡಿ ಹೋಗಿಬಿಡ್ತಾ ಇರ್ತಾರೆ. ಹೀಗಾಗಿ ಈ ನೆಲೆಯಲ್ಲಿ ಇಲೆಕ್ಷನ್ ಕಮಿಷನ್ನು ಇದಕ್ಕೆ ಕಾರಣೀಭೂತ ಆಗಿದೆ ಅಂತ ಅನ್ನೋದು ಒಪ್ಪಿಕೊಳ್ತಾ, ಇದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಅದ್ರ ಜೊತೆಗೆ ಹಳೆಯ ರಾಜಕಾರಣವನ್ನು ಮಾಡ್ತಾ ಹೋಗಿದ್ದರಿಂದ ಹಳೆಯ ರಾಜಕೀಯ ಬೇಜಾರು ಮಾಡ್ಕೊಬಾರದಪ್ಪ, ಇವರು ಪೆಟ್ಟಿಸ್ಕೋಬಾರದಪ್ಪ ಅಂತ ಒಂದು ಸ್ವಲ್ಪ ಮೃದುತ್ವ ಭಾವನೆ ಅದಾವೆ. ಅನೇಕ ನೋಡಿರಿ, 72 ಸೀಟುಗಳಲ್ಲಿ ಕೆಲವೊಂದು ಕಡೆ ಡಿಪಾಸಿಟ್ ಜಪ್ತ ಅದರ ಸಹಿತ ಟಿಕೆಟ್ ಕೊಟ್ಟಾರ ಅಂತ ಆರೋಪಗಳಿದ್ದಾವೆ ಈ ಉಡಾನ್ ಮೇಲೆ. ಇದನ್ನ ಯಾಕೆ ತಡಿಬಾರ್ದಾಗಿತ್ತು ರೀ ರಾಹುಲ್ ಗಾಂಧಿ ಅವರು? ಈಗ ಹಲವು ಎಲ್ಲ ಮೂರು ಚಾನಲ್ ಸೊಲ್ತಾ ಬಂದಿದ್ದಾರೆ ಅಂದರೆ ತಮ್ಮ ಸಂಬಂಧಿಕರಪ್ಪ ನಮ್ಮವರು ಅಂತೇಳಿ ಸೀಟ್ಗಳ ಇದು ನಮ್ಮ ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅವರ ಜೊತೆಗಾರರು. ಹೀಗಾಗಿ ಇದೆಲ್ಲ ಸೋಲಿಗೆ ಹುಡ ಅಥವಾ ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಆತ್ಮೀಯತೆಯಿಂದಾಗಿಯೋ ಅಥವಾ ಒಂದು ಮೃದು ಸ್ವಭಾವದಿಂದಾಗಿಯೋ ತಮ್ಮ ಪಕ್ಷದಲ್ಲಿರುತ್ತಿರುವಂತಹ ಈ ಕಳ್ಳರ ಗ್ಯಾಂಗನ್ನು ಹೊರಗೆ ಹಾಕೋದಕ್ಕೆ ಸೋಲ್ತಾ ಇದ್ದಾರೆ. ಯಾರ್ದಾರ ಮೊರಾಜದ ಕಿತ್ತು ಹಾಕುವಂಥ ಪ್ರಯತ್ನ ಮಾಡಬೇಕು, ಹೊಸದನ್ನು ಮಾಡಬೇಕಾಗಿದೆ ಇವತ್ತು. ಮತ್ತು ಜನ ನಂಬ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ. ಯಾಕಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡಿ ಆ ವಿಶ್ವಾಸನ ಗಳಿಸ್ಕೊಂಡ್ರೆ ಜನರಲ್ಲಿ, ಅದು ಇನ್ನೂ ಸ್ವಲ್ಪ ಗಳಿಸಬೇಕಾಗಿದೆ, ಇನ್ನೂ ಹೊಸ ಹೊಸ ಹುಡುಗರನ್ನು ತೊಗೋಬೇಕಾಗಿದೆ, ಹೊಸ ಹುಡುಗರಿಗೆ ಅವಕಾಶ ಕೊಡಬೇಕಾಗಿದೆ. ಈ ಸಲ ಮಾತ್ರ ಈ ವಿಷಯದಲ್ಲಿ RSS ಗೆದ್ದದಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ ಹರಿಯಾಣದಲ್ಲಿ. ಯಾಕಂದರೆ ಮೋದಿಯವ್ರನ್ನ ಅಡ್ಡಾಡಿಸ್ಕೊಳ್ಳಿಲ್ಲ, ಶಾರ್ ಅವ್ರನ್ನ ಅಡ್ಡಾಡಿಸ್ಕೊಳ್ಳಿಲ್ಲ, ನೀವು ಸರಿಯಿರಪ್ಪ ಬದಿಗೆ ಅಂತೇಳಿದ್ದು ಅದರ ಪರಿಣಾಮ ಇಲ್ಲಿ ಖಾಲಿಗತ್ತದೆ ನಮಗೆ. ಯಾಕಂದರೆ ಎಲ್ಲೂ ಸಾಕಷ್ಟು ಹಿಂದುತ್ವವಾದಿ ಒಂದು ಬ್ರೈನ್ ವಾಶದಿಂದ ಜನ ಸಾಕಷ್ಟು ಇದ್ದಾರೆ. ಅಂಥವ್ರ ನನಗೆ ನಮ್ಮ ಯೋಗಿ ಆದಿತ್ಯನಾಥರು ಬಿಸ್ವಾಸ್ ಶರ್ಮನಂಥವ್ರು ಅಡ್ಡಾಡೆ ಹೋಟ್ಗಳಿಗೆ ಒಂದಗಡೆ ಆಗುವಂಗೆ ಮಾಡಿದರು, ಮತ್ತು ಜೊತೆಗೆ ಒಳ್ಳೆಯ ವ್ಯವಸ್ಥಿತ ಪ್ರಚಾರ ಮಾಡಿದರು. ಅವರಲ್ಲಿ ರಣತಂತ್ರ ಭಾರಿ ಇದೆ ಬಿ ಜೆ ಪಿಗರಲ್ಲಿ, ಮೆಚ್ಚಬೇಕಾದನ್ನು. ಅದಕ್ಕೆ ಕಾರಣ ಅಂದರೆ ಹಿಂದಿರುತ್ತಂಥ RSS ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಅದು ಅವರೆಲ್ಲ ಸರಿಯಾಗಿ ವರ್ಕ್ ಮಾಡಿದ್ದಕ್ಕಾಗಿ ಇವತ್ತು ಅದು ಒಂದು ಹೊಡೆದು ಕೊಟ್ಟದ ಕಾಂಗ್ರೆಸ್ಗೆ. ಇದನ್ನೆಲ್ಲ ನೋಡಿ ಇವತ್ತು ರಾಹುಲ್ ಗಾಂಧಿ ಅವ್ರು ಕಲಿಯಬೇಕಾಗಿದೆ, ಹೊಸ ಕಾಂಗ್ರೆಸ್ನ ಕಟ್ಟಬೇಕಾಗಿದೆ, ಹೊಸ ವಿಚಾರಧಾರೆ ಅಂತಂದು ಹಾಕಬೇಕಾಗಿದೆ, ಭ್ರಷ್ಟಾಚಾರ ರೈತ ಮನಸ್ಸುಗಳನ್ನು ಕೊಡಿಸಬೇಕಾಗಿದೆ. ತಮ್ಮ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಏನು ಹೊಸ ಚಿಂತನೆ ಬರ್ತಾ ಇದ್ದಾವಲ್ಲ ಅದನ್ನು ಎಸ್ಟಾಬ್ಲಿಷ್ ತಮ್ಮ ತಮ್ಮ ರಾಜ್ಯ ಎಲ್ಲಿ ಆರಿಸುವಂಥ ಅಲ್ಲಾದ್ರೂ ಮಿನಿಮಮ್ ಈಗೇನು ಒಂದು ಜಾತಿ ರಾಜಕಾರಣದಲ್ಲಿ ಮಾಡಲಿಕ್ಕಿದ್ದಾರೆ, ಗಣತಿ ಮಾಡುವ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಕರ್ನಾಟಕದಲ್ಲೇ ಆ ಒಂದು ಆಯೋಗವನ್ನು ಅನುಷ್ಠಾನಗೊಳಿಸೋದಕ್ಕೆ ಡೈರೆಕ್ಷನ್ ಮಾಡಿ ತರಬೇಕು, ಅದ್ರ ಬಾಯಿ ಹೇಳೋದಲ್ಲ ಅಂದಾಗ ಈ ಹಿಂದುಳಿದ ಜನ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ದುಡಿಯೋರಾತು, ಅಲ್ಪಸಂಖ್ಯಾತರಾತು, ಎಲ್ಲರೂ ಕಡೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ವಿಶ್ವಾಸ ಬೇಕಲ್ಲ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಏನು? ಈಗ ಎಲ್ಲರೂ ನಂಬಿಸ್ತಿದ್ರು ಇಲ್ಲ. ಯಾಕಂದರೆ ಮೋದಿ ಅವರು 10% ಹೇಳ್ತಾ ಇದ್ರು, ಏನಪ್ಪ ನಾವು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡ್ತಾನಂದ್ರು ಮಾಡಲಿಲ್ಲ. ಮತ್ತು ಅದ್ರ ಜೊತೆಗೆ ಡಿಮೊನಟೈಸೇಷನ್ ದುಡ್ಡನ್ನು ಏನು ಮಾಡಿದ್ರು, ಅಮಾನ್ಯೀಕರಣ ಮಾಡಿದರು, ಎಲ್ಲ ಎಲ್ಲ ಇಲ್ಲಿ ಭ್ರಷ್ಟಾಚಾರ ಮತ್ತೊಂದು ಹೋಗ್ತದೆ ಅಂತ ಹೇಳಿದರು, ಅದು ಹೋಗಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಹೀಗಾಗಿ ಅಲ್ಲಿ ಬರೀ ವಿಶ್ವಾಸ ಹೋಗಿದೆ. ಅದಕ್ಕೆ ಇವತ್ತು ನೀವು ಕೆಲಸ ಮಾಡಿ ಜನರಿಗೆ ವಿಶ್ವಾಸ ಕಳಿಸ್ಬೇಕಾಗಿದೆ, ಗ್ಯಾರಂಟಿ ಅಂತ ಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ. ಜೊತೆಗೆ ಈಗೇನು ಕಂತರಾಜ ವರದಿ ಆಯೋಗದ ಅದನ್ನು ಬಿಡುಗಡೆ ಮಾಡಿರಿ, ಅನುಷ್ಠಾನಗೊಳಿಸ್ರಿ, ಆಯ್ತು ವಿರೋಧ ಬರ್ತದೆ. ಮತ್ತು ಇವ್ರು ಹೇಳೋದು ಬಿಕೆ ಹರಿಪ್ರಸಾದ್ ಹೇಳೋದ್ರಲ್ಲಿ ಅರ್ಥ ಅದ, ಒಂದು ಸರ್ಕಾರ ಬಿದ್ದು ಹೋದ್ರೆ ಹೋಗ್ರಿ, ಅಟ್ಲೀಸ್ಟ್ ಒಳ್ಳೆಯ ಕೆಲಸ ಮಾಡಿದ ಇತಿಹಾಸ ಉಳಿತದೆ. ಹೌದಪ್ಪ, ನಾಳೆ ಮೋದಿ ಅವ್ರು ನಿಶ್ಚಿದ್ವು ನಮ್ಮ ರಾಹುಲ್ರವರು ಖಚಿತವಾಗಿಯೂ ಈ ರಿಸರ್ವೇಷನ್ ತರ್ತಾರೆ ಅನ್ನೋ ಮನಸ್ಸಿನ ಮೂಡಿದಪ್ಪ ಅಂತಂದ್ರೆ ಸಹಜವಾಗಿ ಎಲ್ಲ ಜನ ಹೇಳ್ಕೊಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚದಾವೆ. ಅದೇನೋ ಆಗಲಿ, ಹರಿಯಾಣ ಮಾತ್ರ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪಾಠ ಆಗಿದೆ. ಇಲ್ಲಿ ಕಿಸಾನ್ರು ಮೂಮೆಂಟ್ ಇತ್ತು, ಇಲ್ಲಿ ಪೈಲ್ವಾಂತಿಯರ್ ಮೂಮೆಂಟ್ ಇತ್ತು, ಅನೇಕ ಒಳ್ಳೆಯ ಮುದ್ದೆಗಳಿದ್ವು ಇಲ್ಲ. ಮತ್ತು ಜೊತೆಗೆ ಇಡೀ 30 ನಮ್ಮ ಸಮುದಾಯಗಳು ಜಾಟ್ ಹಿಡ್ಕೊಂಡು ಎಲ್ಲರೂ ಅವರೆಲ್ಲ ನಮ್ಮವ್ರಪ್ಪ ಅಂತ ಹೇಳುವಂಥ ಏನೋ ದೊಡ್ಡ ಎಲ್ಲ ಪ್ಲ್ಯಾನ್ ಮಾಡಿದರು, ಆದರೆ ಜನಕ್ಕೆ ಹೋಗಿ ಮುಟ್ಟಿಸುವಲ್ಲೇ ಸೋತಿದ್ದಾರಂತ ಒಂದು ಅಭಿಪ್ರಾಯ ಇದೆ. ಏನೂ ಆಗಲಿ, ಸೋಲು ಸೋಲ ಗೆಲುವು ಗೆಲುವ, ಅದಕ್ಕೆ ಇಲೆಕ್ಷನ್ ಕಮಿಷನ್ನು ಮತ್ತೇನು ದೂರ ಏನಾಗುವುದಿಲ್ಲ. ಬಟ್ ಸೋಲನ್ನು ಸ್ವೀಕಾರ ಮಾಡ್ತಾ ತಮ್ಮ ತಪ್ಪುಗಳು ಏನಾಗಿದ್ರು ತಿದ್ದುಕೊಳ್ತಾ ಹೋದರೆ ರಾಹುಲ್ ಗಾಂಧಿ ಅವರು ನಿಜವಾಗಿಯೂ ಈ ಶತಮಾನದ ಒಬ್ಬ ಲೀಡರ್ ಆಗುವ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೆ ಹೋಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಶೇತಾರಾಮ್, ಸದ್ಯದಾಗಿ ನೋಡಿ ವಂದನೆಗಳು.